ನಿಮ್ಮ ನ್ಯೂಸ್ 18 ಕನ್ನಡದ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಆಗಿದೆ. ಇದು ನ್ಯೂಸ್ 18 ಕನ್ನಡದ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ಮೇವರಿಕ್ ಹೋಲ್ಡಿಂಗ್ ಸಂಸ್ಥೆಗೆ ಬಿಡಿಎ ನೋಟಿಸ್ ಅನ್ನು ಕೊಟ್ಟಿದೆ. ವರ್ತೂರು ಹೋಬಳಿ ವಸತಿ ಸಮುಚ್ಚಯ ಕಾಮಗಾರಿ ವಿಳಂಬ ಆಗಿರುವುದರ ಹಿನ್ನೆಲೆಯಲ್ಲಿ ಉದಯ ಗರುಡಾಚಾರ್ ಮಾಲೀಕತ್ವದ ಮೇವರಿಕ್ ಸಂಸ್ಥೆಗೆ ನೋಟಿಸ್ ಜಾರಿಯಾಗಿದೆ. ಕಾಮಗಾರಿಯ ಗುಣಮಟ್ಟ ಹಾಗೂ ಸಮಯ ಪರಿಪಾಲಿಸುವಂತೆ ಸೂಚನೆಯನ್ನು ಕೊಡಲಾಗಿದೆ. ನ್ಯೂಸ್ 18 ಕನ್ನಡ ಮೇವರಿಕ್ ಕರ್ಮಕಾಂಡದ ಬಗ್ಗೆ ವರದಿಯನ್ನ ಮಾಡಿತ್ತು. ನ್ಯೂಸ್ 18 ಕನ್ನಡದ ವರದಿಯಿಂದ ಈಗ ಬಿಡಿಎ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಮೇವರಿಕ್ ಸಂಸ್ಥೆಗೆ ಇದೀಗ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಯಾಕಂದ್ರೆ ವರ್ತೂರು ಹೋಬಳಿ ವಸತಿ ಸಮುಚ್ಚಯ ಕಾಮಗಾರಿ ತೀರಾ ವಿಳಂಬವಾಗ್ತಾ ಇತ್ತು. ಆ ಹಿನ್ನೆಲೆಯಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಂಪೂರ್ಣವಾಗಿ ಮೇವರಿಕ್ ಕರ್ಮಕಾಂಡದ ಬಗ್ಗೆ ನ್ಯೂಸ್ 18 ಕನ್ನಡ ವರದಿಯನ್ನ ಕೂಡ ಮಾಡಿತ್ತು. ಜೊತೆಗೆ ಈಗ ಕಾಮಗಾರಿಯ ಗುಣಮಟ್ಟ ಹಾಗೂ ಸಮಯ ಪರಿಪಾಲನೆ ಮಾಡಬೇಕು ಅಂತ ತನ್ನ ನೋಟಿಸ್ನಲ್ಲಿ ಬಿಡಿಎ ಅಧಿಕಾರಿಗಳು ಸೂಚನೆಯನ್ನು ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನ್ಯೂಸ್ 18 ಕನ್ನಡದ ಸಂಪೂರ್ಣ ವರದಿಯನ್ನ ನೋಡಿ ಎಚ್ಚೆತ್ತುಕೊಂಡಿರುವಂತಹ ಬಿಡಿಎ ಇದೀಗ ಮೇವರಿಕ್ ಸಂಸ್ಥೆಗೆ ನೋಟಿಸ್ ಅನ್ನು ಕೊಟ್ಟಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನಮ್ಮ ರಿಪೋರ್ಟರ್ ಥಾಮಸ್ ಪುಷ್ಪರಾಜ್ ಕೊಡ್ತಾರೆ. ಥಾಮಸ್, ಇದೀಗ ನ್ಯೂಸ್ 18 ಕನ್ನಡದ ವರದಿಯ ಬಿಗ್ ಇಂಪ್ಯಾಕ್ಟ್ ಅಂತಾನೆ ಹೇಳಬೇಕಾಗುತ್ತೆ. ಯಾಕೆಂದ್ರೆ ಸಂಪೂರ್ಣ ಮೇವರಿಕ್ ಸಂಸ್ಥೆಯ ಕರ್ಮಕಾಂಡವನ್ನ ಬಯಲು ಮಾಡಿತ್ತು. ಈಗ ಮೇವರಿಕ್ ಸಂಸ್ಥೆಗೆ ನೋಟಿಸ್ ಕೂಡ ಜಾರಿ ಆಗಿರೋದ್ರಿಂದ ನೋಟಿಸ್ ನಲ್ಲಿ ಏನೇನ್ ಸೂಚನೆ ಕೊಟ್ಟಿದ್ದಾರೆ? ಪ್ರತಿಮ, ಎರಡು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮೇವರಿಕ್ ಸಂಸ್ಥೆಯ ಒಟ್ಟಾರೆ ಇದ್ರ ಬಗ್ಗೆ ನ್ಯೂಸ್ 18 ಕನ್ನಡ ವರದಿ ಮಾಡಿತ್ತು. ಒಂದು ಬಿಡಿಎ ವಸತಿ ಸಮುಚ್ಚಯಗಳಲ್ಲಿ ಏನು ಮೇವರಿಕ್ ಪಡೆದಿರುವಂತಹ ಪಾಲು ಅಂತ ಹೇಳಿದ್ರೆ, ಗುತ್ತಿಗೆ ಪಡೆದಿರುವಂತಹ ಕೆಲವೊಂದು ಇದೇನಿದೆ ವೆಂಚರ್ಸ್, ಅದರಲ್ಲಿ ಪ್ರಮುಖವಾಗಿ ವರ್ತೂರು ಹೋಬಳಿಯ ಗುಂಜೂರು ಬಳಿ ಒಂದು ದೊಡ್ಡ ಮಟ್ಟದ ಅಪಾರ್ಟ್ಮೆಂಟ್ ನಡೀತಾ ಇದೆ ಬಿಡಿಎ ವತಿಯಿಂದ. ಆ ಒಂದು ಕಾಂಟ್ರಾಕ್ಟ್ ಅನ್ನ ಪಡೆದಿರುವಂತಹ ಒಂದು ಸಂಸ್ಥೆ ಮೇವರಿಕ್. ಆದ್ರೆ ಎಲ್ಲೋ ಒಂದ್ ಕಡೆ ಆ ಒಂದು ಸಂಸ್ಥೆ ಸರಿಯಾದ ರೀತಿಯಂತ ಕಾಮಗಾರಿಯನ್ನು ಮಾಡ್ತಾ ಇಲ್ಲ. ಒಂದು ಅದಕ್ಕೆ ಕೊಟ್ಟಿರುವಂತಹ ಟೈಮ್ ಲಿಮಿಟ್ಸ್ ನಲ್ಲಿ ಅದು ಕಾಮಗಾರಿಯನ್ನ ಪೂರ್ಣಗೊಳಿಸೋದ್ರೊಳಗೆ ಒಂದ್ ಕಡೆ ವಿಫಲವಾಗಿದೆ. ಇನ್ನೊಂದ್ ಕಡೆ ಗುಣಮಟ್ಟವನ್ನು ಸರಿಯಾಗಿ ಕಾಯ್ದುಕೊಳ್ತಿಲ್ಲ ಅನ್ನೋಂತ ಒಂದು ವ್ಯಾಪಕ ದೂರುಗಳು ಬಂದಂತ ಹಿನ್ನೆಲೆಯಲ್ಲಿ ನ್ಯೂಸ್ 18 ಕನ್ನಡ ಅದಕ್ಕೆ ಸಂಬಂಧಪಟ್ಟಂತೆ ವರದಿ ಮಾಡಿತ್ತು. ಇನ್ನೊಂದೇನಂತ ಹೇಳಿದ್ರೆ, ಬಿಡಿಎ ಶಾಪಿಂಗ್ ಕಾಂಪ್ಲೆಕ್ಸ್ ಗಳಿಗೆ ಸಂಬಂಧಪಟ್ಟಂತೆ ಜಾರ್ಜ್ ರವರ ಮೇಲೆ ಒತ್ತಡ ಏರಿ ಎಲ್ಲೋ ಒಂದ್ ಕಡೆ ಮೇವರಿಕ್ ಆದ್ರೆ ಸಂಬಂಧಪಟ್ಟಂತೆ ಗುತ್ತಿಗೆಯನ್ನು ಪಡೆದುಕೊಂಡಿದೆ ಅನ್ನೋಂತ ಮತ್ತೊಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ವರದಿಯನ್ನು ಮಾಡಿತ್ತು. ಎರಡು ಅಂಶಗಳನ್ನ ಕ್ರೋಢೀಕರಿಸಿ ಬಿಡಿಎ ಆಡಳಿತ ಮಂಡಳಿಗೆ ಎಚ್ಚೆತ್ತುಕೊಂಡು ಮೇವರಿಕ್ ಸಂಸ್ಥೆಗೆ ಒಂದು ನೋಟಿಸ್ ಅನ್ನು ಸರ್ವ್ ಮಾಡಿದೆ. ಆ ನೋಟಿಸ್ ನಲ್ಲಿ ಸ್ಪಷ್ಟವಾಗಿ ಹೇಳಿರುವಂತದ್ದು ಏನು ಅಂತ ಹೇಳಿದ್ರೆ, ತಾವೇನು ಗುಂಜೂರು ಬಳಿ ವರ್ತೂರು ಹೋಬಳಿಯ ಗುಂಜೂರು ಬಳಿ ಒಂದು ವಸತಿ ಸಮುಚ್ಚಯ ನಿರ್ಮಾಣ ಮಾಡ್ತಾ ಇದ್ದಾರೆ, ಅದನ್ನ ಗುತ್ತಿಗೆಯನ್ನು ಉಳಿಸಿಕೊಂಡಿದ್ದಾರೆ, ಅದು ಕಾಮಗಾರಿ ಸಮರ್ಪಕವಾಗಿಲ್ಲ ಅನ್ನೋಂತ ವ್ಯಾಪಕ ದೂರುಗಳು ಕೂಡ ಮಾಧ್ಯಮಗಳಿಂದ ಬರ್ತಾ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ಗುಣಮಟ್ಟವನ್ನು ಕಾಯ್ದುಕೊಳ್ಬೇಕು ಮತ್ತು ಟೈಮ್ ಲಿಮಿಟ್ಸ್ ನಲ್ಲಿ ಕಾಮಗಾರಿಯನ್ನು ಪೂರ್ಣಗೊಳಿಸುತ್ತಿದ್ರೆ ತಮ್ಮ ಸಂಸ್ಥೆಯನ್ನ ನಾವು ಬ್ಲಾಕ್ ಲಿಸ್ಟ್ಗೂ ಕೂಡ ಸೇರಿಸಬೇಕಾಗತ್ತೆ, ಕಪ್ಪು ಪಟ್ಟಿಗೂ ಕೂಡ ಸೇರಿಸಬೇಕಾಗತ್ತೆ ಅನ್ನೋ ಸೂಚನೆ ಕೂಡ ಕೊಟ್ಟಿದೆ. ಒಟ್ಟಾರೆ ನೋಡಿದ್ರೆ ಇದು ನ್ಯೂಸ್ 18 ಕನ್ನಡದ ಇಂಪ್ಯಾಕ್ಟ್ ಅಂತ ಹೇಳೋದು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಧನ್ಯವಾದ ಥಾಮಸ್ ತಮ್ಮೆಲ್ಲ ಮಾಹಿತಿಗೆ.